ಎಸ್ ಸಂಪುಟ ಕ್ಲೈಮ್ಯಾಕ್ಸ್. ಎಸ್ ವೀಕ್ಷಕರ ಸುವರ್ಣ ನ್ಯೂಸ್ ಬಳಿ ಇದೆ ಕಾಂಗ್ರೆಸ್ ಶಾಸಕರ ಪಕ್ಕಾ ಪಟ್ಟಿ, ಪಕ್ಕಾ ಎಕ್ಸ್ಕ್ಲೂಸಿವ್ ಪಟ್ಟಿ. ಎಷ್ಟು ಜನ ಮಂತ್ರಿಗಳಾಗ್ತಾರೆ, ಯಾರೆಲ್ಲ ಶಾಸಕರು ಇದರಲ್ಲಿದ್ದಾರೆ, ಎಕ್ಸ್ಕ್ಲೂಸಿವ್ ಪಟ್ಟಿ ಇದೀಗ ನಿಮ್ಮ ಮುಂದೆ. ಯಾರೆಲ್ಲ ಮಂತ್ರಿಗಳಾಗ್ತಾರೆ, ಈವರೆಗೆ 16 ಹೆಸರುಗಳನ್ನು ಫೈನಲ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. 16 ಹೆಸರುಗಳನ್ನು ಡಿ ಕೆ ಶಿವಕುಮಾರ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಡಿ ಕೆ ಶಿವಕುಮಾರ್, ಇವರು ಕನಕಪುರದಿಂದ ಗೆದ್ದು ಬಂದಂಥವರು. ಇನ್ನು ಕೃಷ್ಣ ಬೈರೇಗೌಡ, ಇವರು ಕೂಡ ಮಂತ್ರಿ ಆಗ್ತಾರೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು. ಬ್ಯಾಟ್ರಾಯನಪುರದಿಂದ ಇವರು ಗೆದ್ದು ಬಂದಿದ್ದಾರೆ. ಇನ್ನು ಕೆ ಜೆ ಜಾರ್ಜ್, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು, ಸರ್ವಜ್ಞನಗರದಿಂದ ಇವರು ಗೆದ್ದು ಬಂದಂಥವರು. ಜಮೀರ್ ಅಹ್ಮದ್ ಖಾನ್, ಇವರು ಜೆ ಡಿ ಎಸ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಗೊಂಡರು. 7 ರೆಬೆಲ್ ಜೆ ಡಿ ಎಸ್ ಶಾಸಕರ ಪೈಕಿ ಕೇವಲ 3 ಮಾತ್ರ ಗೆದ್ದು ಬಂದಂಥವರು, ಅದರಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಒಬ್ಬರು. ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು, ಚಾಮರಾಜಪೇಟೆಯಿಂದ ಗೆದ್ದು ಬಂದಂಥವರು. ಆರ್ ವಿ ದೇಶಪಾಂಡೆ, ಬ್ರಾಹ್ಮಣ ಸಮುದಾಯದ ಆರ್ ವಿ ದೇಶಪಾಂಡೆ, ಉತ್ತರ ಕನ್ನಡದ ಹಳಿಯಾಳ ಕ್ಷೇತ್ರದಿಂದ ಗೆದ್ದು ಬಂದಂಥವರು. ಹಿರಿಯ ರಾಜಕಾರಣಿ, ಬಹುಶಃ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಆರ್ ವಿ ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ಇರಲಿಲ್ವೇನೋ. ಅಂದರೆ ಎಲ್ಲಿ ತನಕ ಅವರು ರಾಜಕಾರಣದಲ್ಲಿದ್ದರೂ ಅಲ್ಲಿ ತನಕ ಒಂದಲ್ಲ ಒಂದು ಪಾರ್ಟಿಯಲ್ಲಿ ಅವರಿಗೆ ಸಚಿವ ಸ್ಥಾನ ಇದ್ದೇ ಇತ್ತು. ಓಕೆ, ಇನ್ನು ಶಾಮನೂರು ಶಿವಶಂಕರಪ್ಪ, ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು, ದಾವಣಗೆರೆ ದಕ್ಷಿಣದಿಂದ ಗೆದ್ದು ಬಂದಂಥವರು. ಶಿವಾನಂದ್ ಪಾಟೀಲ್, ಲಿಂಗಾಯತರು, ಬಸವನ ಬಾಗೇವಾಡಿಯಿಂದ ಗೆದ್ದು ಬಂದಂಥವ್ರು. ರಾಜಶೇಖರ್ ಪಾಟೀಲ್, ಹುಮನಾಬಾದ್. ರಾಜಶೇಖರ್ ಪಾಟೀಲ್ ಅವರ ಹೆಸರು ಪ್ರತಿ ಸಲ ಕೂಡ ಈ ಆಪರೇಷನ್ ಕಮಲದ ಸಂದರ್ಭದಲ್ಲೂ ಕೂಡ ಪ್ರತಿ ಸಲ ಕೂಡ ಕೇಳಿ ಬರ್ತಾ ಇತ್ತು. ಈ ಬಾರಿ ಕೂಡ ಅವರು ರೆಸಾರ್ಟ್ನಿಂದ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದರು, ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಿದ್ರಿ, ಆದರೆ ಅಂಥದ್ದೇನು ನಂತರ ಆಗಿರಲಿಲ್ಲ. ಸ್ಕ್ರೀನಲ್ಲಿ ಬರ್ತಾ ಇರೋದು ಶಿವಾನಂದ್ ಪಾಟೀಲ್, ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಬಸವನ ಬಾಗೇವಾಡಿ. ಇನ್ನು ರಾಜಶೇಖರ್ ಪಾಟೀಲ್, ಹುಮನಾಬಾದ್. ಇವರ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು. ಸೊ ಈ ಬಾರಿ ರಾಜಶೇಖರ್ ಪಾಟೀಲ್ ಹುಮನಾಬಾದ್ ಅವರಿಗೆ ಸಚಿವಗಿರಿ ಸಿಗುವಂಥ ಸಾಧ್ಯತೆ. ವೆಂಕಟರಮಣಪ್ಪ, 2008 ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ದರು. ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ ಮಂತ್ರಿಯಾಗಿದ್ದರು ಕೂಡ. ಪುಟ್ಟರಂಗಶೆಟ್ಟಿ, ಉಪ್ಪಾರ ಜನಾಂಗಕ್ಕೆ ಸೇರಿದಂಥವರು, ಚಾಮರಾಜನಗರದಿಂದ ಗೆದ್ದು ಬಂದಂಥವರು. ಸಿ ಎಸ್ ಶಿವಳ್ಳಿ, ಕುರುಬ ಸಮುದಾಯಕ್ಕೆ ಸೇರಿದವರು, ಕುಂದಗೋಳ ಮತಕ್ಷೇತ್ರದಿಂದ ಗೆದ್ದು ಬಂದಂಥವರು. ಹೊಸ ಒಂದು ಎಡಿಷನ್ ಆಗಿರೋದು ಜಯಮಾಲಾ ಅವರು, ಈಡಿಗ ಸಮುದಾಯಕ್ಕೆ ಸೇರಿದಂತಹ ಜಯಮಾಲಾ ಅವರು ವಿಧಾನ ಪರಿಷತ್ ಸದಸ್ಯ ಕೂಡ. ಒಂದು ವೇಳೆ ಜಯಮಾಲಾ ಹೊರತುಪಡಿಸಿ ಬೇರೆ ಯಾವುದೇ ವಿಧಾನ ಪರಿಷತ್ ಸದಸ್ಯರಿಗೆ ಮಂತ್ರಿ ಸ್ಥಾನ ಇಲ್ಲ ಅಂತಂದರೆ ವಿಧಾನ ಪರಿಷತ್ನಲ್ಲಿ ಸಭಾನಾಯಕಿ ಆಗ್ತಾರೆ ಜಯಮಾಲಾ. ಅಂದರೆ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಹೇಗಿರ್ತಾರೋ ವಿಧಾನಸಭೆಯಲ್ಲಿ, ಅದೇ ರೀತಿ ಒಂದು ರೀತಿ ವಿಧಾನ ಪರಿಷತ್ನಲ್ಲಿ ಸಭಾನಾಯಕಿ ಆಗಬೇಕಾಗತ್ತೆ. ಯಾಕೆಂದರೆ ಈ ಹಿಂದೆ ಕಾಂಗ್ರೆಸ್ನಿಂದ ಎಸ್ ಆರ್ ಪಾಟೀಲ್ ಅವರು ಕೂಡ ಇದ್ದರು. ಬಟ್ ಈ ಬಾರಿ ಜಯಮಾಲಾ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಅದು ಟೆಕ್ನಿಕಲಿ ಒಂದು ರೀತಿಯಲ್ಲಿ ಅಲ್ಲಿಯ ಸಭಾನಾಯಕಿ ಸ್ಥಾನ ಅವರಿಗೆ ಒಲಿದು ಬಿಡುತ್ತೆ ಆಡಳಿತ ಪಕ್ಷದ ಪರವಾಗಿ. ಕೆ ಜೆ ಜಾರ್ಜ್, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು, ಸಾಕಷ್ಟು ವಾದ ವಿವಾದಗಳಿತ್ತು ಇವರ ಬಗ್ಗೆ ಕಳೆದ ಸರ್ಕಾರದ ಅವಧಿಯಲ್ಲಿ. ಓಕೆ, ಬಹಳ ಡೌಟ್ ಇದ್ದದ್ದು ಒಂದು ರೀತಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು. ಯಾಕೆ ಅಂತಂದರೆ ಜಮೀರ್ ಅಹ್ಮದ್ ಖಾನ್ ವಾಚಾಮ ಗೋಚರವಾಗಿ ಒಮ್ಮೆ ದೇವೇಗೌಡರನ್ನು ಕೂಡ ಬೈದಿದ್ರು, ಅದು ಕೂಡ ಹೆಬ್ಬಾಳ ಬೈ ಎಲೆಕ್ಷನ್ ಸಂದರ್ಭದಲ್ಲಿ. ಅದಾದ ನಂತರ ಕುಮಾರಸ್ವಾಮಿ ಅವರನ್ನು ಕೂಡ ಹೀನಾಯಮಾನವಾಗಿ ಬೈದಿದ್ರು. ಈಗ ಅವರಿಬ್ಬರು ಜೊತೆ ಸೇರಿದ್ದಾರೆ. ಆದರೆ ನನಗೆ ಸಚಿವ ಸ್ಥಾನ ಸಿಗೋದು ಖಚಿತವಾಗಿದೆ ಅಂತ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಪರಮೇಶ್ವರ್ ಭೇಟಿ ಬಳಿಕ ಶಾಸಕ ಜಮೀರ್ ಅಹ್ಮದ್ ಖಾನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಪಕ್ಕ ಆಗಿದೆ, ಖಾತೆ ಯಾವುದು ಅಂತ ಇನ್ನೂ ಗೊತ್ತಿಲ್ಲ. ಚಾಮರಾಜಪೇಟೆ ಶಾಸಕರಾಗಿರುವ ಜಮೀರ್ ಅಹ್ಮದ್ ಖಾನ್, ಕಾಂಗ್ರೆಸ್ನಿಂದ ಮೊದಲ ಬಾರಿ ಸಚಿವರಾಗ್ತಾ ಇರುವಂಥ ಜಮೀರ್ ಅಹ್ಮದ್ ಖಾನ್, 2020 ಸರ್ಕಾರದ ಅವಧಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಮೊದಲಿಗೆ ಅಲ್ಲಿಂದ ಅಂದರೆ ಬೆಂಗಳೂರಿನಿಂದ ಗೆದ್ದು ಬಂದಿದ್ದರು, ಚಾಮರಾಜಪೇಟೆಯಿಂದ ಗೆದ್ದು ಬಂದಿದ್ದರು, ಸಚಿವರಾಗಿದ್ದರು. ಈಗ ಅವರು ಹೇಳ್ತಾ ಇರೋದು ನನಗೆ ಸಚಿವ ಸ್ಥಾನ ಸಿಗೋದು ಖಚಿತವಾಗಿದೆ ಅಂತ. ಬಹುಶಃ ವಿರೋಧ ಪಕ್ಷಗಳಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ಆಹಾರ ಬಹಳ ದೊಡ್ಡದಾಗಿ ಸಿಕ್ತು. ಪರಮೇಶ್ವರ್, ಡಿ ಸಿ ಎಂ ಉಪ ಮುಖ್ಯಮಂತ್ರಿ ಪರಮೇಶ್ವರ್ ಭೇಟಿ ಬಳಿಕ ಶಾಸಕ ಜಮೀರ್ ಅಹ್ಮದ್ ಖಾನ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಪಕ್ಕ ಆಗಿದೆ, ಖಾತೆ ಯಾವುದು ಅಂತ ಇನ್ನೂ ಗೊತ್ತಿಲ್ಲ ಅಂತೇಳಿ. ಜೊತೆಗೆ ಕಾಂಗ್ರೆಸ್ನಿಂದ ಯು ಟಿ ಖಾದರ್ ಅವರ ಹೆಸರು ಕೂಡ ಬಹಳ ಜೋರಾಗಿ ಕೇಳಿಬರ್ತಾ ಇದೆ. ಯು ಟಿ ಖಾದರ್ ಉಳ್ಳಾಲ ಕ್ಷೇತ್ರದಿಂದ ಗೆದ್ದು ಬಂದಂಥವರು. ದಕ್ಷಿಣ ಕನ್ನಡದ 8 ಕ್ಷೇತ್ರಗಳ ಪೈಕಿ ಕೇವಲ ಉಳ್ಳಾಲದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದು ಬಂದಿತ್ತು. ಆ ದೃಶ್ಯಾವಳಿಗಳನ್ನು ನೋಡೋಣ. ಪರಮೇಶ್ವರ್ ಅವರ ಮನೆಗೆ ಭೇಟಿ ಕೊಟ್ಟು ನಂತರ ಬಂದಾಗ ಏನು ಹೇಳ್ತಾರೆ ಜಮೀರ್ ಅಹ್ಮದ್ ಖಾನ್.
ನನ್ನ ಯಾರ್ಯಾರ್ದು ಅಂತ ಗೊತ್ತಿಲ್ಲ, ನನ್ನಂತ ಮಿನಿಸ್ಟ್ರಿ ಆಗಿದೆ ಅಂತ ಗೊತ್ತಾಗಿದೆ. ಈಗ ಮಾನ್ಯ ಪರಮೇಶ್ವರ್ ಅವರು ಹೇಳಿದ್ದಾರೆ ಖಾತೆ ಇನ್ನೂ ಯಾವುದಂತ ತೀರ್ಮಾನ ಮಾಡಿಲ್ಲ, ಇನ್ನು ಮಿನಿಸ್ಟ್ರಿ ಅಂತೂ ಕನ್ಫರ್ಮ್ ಆಗಿದೆ. ಖಾತೆ ಇನ್ನೂ ಗೊತ್ತಿಲ್ಲ. ನಾನು ಯಾವ ನನ್ನ ಮಂತ್ರಿ ತಾನಕ್ಕೆ ಬೇಡಿಕೆ ಇಟ್ಟಿದ್ದೀನಿ ನಾನು ಇಲ್ಲ. ನಾನು ಗುರುವೇ ನನ್ನ ಮಿನಿಸ್ಟ್ರಿನೇ ಕೇಳಿಲ್ಲ ನಾನು. ಈಗ ಪಕ್ಷ ಯಾವ್ದು ಕೊಡ್ತಾರೆ ಅದು ನಿಭಾಸ ಗೊತ್ತಿಲ್ಲ ಬ್ರದರ್. ಈಗ ಕೇಳಿದ್ದಕ್ಕೆ ಗೊತ್ತಿಲ್ಲ, ಖಾತೆ ಗೊತ್ತಿಲ್ಲ, ಮಿನಿಸ್ಟ್ರಿ ಆಗಿದೆ, ನನಗೆ ಕ್ಲಿಯರ್ ಆಗಿದೆ. ನಿಮ್ಮದು ನೀನು ರೆಡಿ ಆಗು ಅಂತ ಹೇಳೋರು ಅಷ್ಟೇ ಸರ್. ಚುನಾವಣೆ ಸಂದರ್ಭದಲ್ಲಿ ನೀವು ಕುಮಾರಸ್ವಾಮಿ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ರಿ, ಈಗ ಕುಮಾರಸ್ವಾಮಿ ಅವ್ರ ಜೊತೆಗೆ ಕೆಲಸ ಮಾಡೋ ಸಂದರ್ಭ ಬಂದಿದೆ, ಹೇಗೆ ಹೊಂದ್ಕೋತೀವಿ? ಮಾಡಲೇಬೇಕಿಲ್ಲ, ನಮ್ಮ ಮುಖ್ಯಮಂತ್ರಿ ಅವರು ಅವ್ರ ಜೊತೆನೇ ಮಾಡಬೇಕು. ಹೇಳಿದ್ದೀನಿಲ್ಲ ಮುಂಚೆ ನಮ್ದು ಇದ್ದಿದ್ದು ಇಬ್ಬರು ದೋಸ್ತು ತಿರ್ಗಿ ವಾಪಸ್ ದೋಸ್ತ್ ಆಗಿದ್ದರಿಂದ ಮೊನ್ನೆ ಮಾಧ್ಯಮದಲ್ಲಿ ಹೇಳ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ ನಾನು. ಸರ್ ಅಂದ್ರೆ ಈಗ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ? ಖಂಡಿತ ಖಂಡಿತ, ಅವ್ರ ಮುಖ್ಯಮಂತ್ರಿ ಅವ್ರ ಲೀಡರ್ಶಿಪ್ ಅಲ್ಲೇ ನಾವು ಕೆಲಸ ಮಾಡಬೇಕಾಗ್ತದಿಲ್ಲ. ಅದು ದೇವ್ರ ಇಚ್ಛೆ, ಅದು ಯಾರು ನಿರೀಕ್ಷೆ ಇಟ್ಟಿಲ್ಲ, ದೇವ್ರ ಇಚ್ಛೆ. ಅದು ಎಲ್ಲ ಒಂದ್ ಕಡೆ ಜೆ ಡಿ ಎಸ್ ನಲ್ಲಿ ಇದ್ರೆ ಅವಕಾಶ ಸಿಗ್ತಿತ್ತೋ ಇಲ್ಲ, ಬಟ್ ಈಗ ಕಾಂಗ್ರೆಸ್ ಅವಕಾಶ ಇಲ್ಲ, ಜೆ ಡಿ ಎಸ್ ಅಲ್ಲೂ ಇದ್ದಿದ್ರು ಸಿಗ್ತಾ ಇತ್ತು ಅವಕಾಶ. ಅದು ಸರ್ ಜೊತೆಗೆ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಜಮೀರ್ ಅಹಮದ್ ಒಬ್ಬರಿಗೆ ಮಾತ್ರ ಅವಕಾಶ ಸಿಗ್ತಾ ಇದೆಯಾ ಅಥವಾ ಬೇರೆ? ಇಲ್ಲ, ನನ್ನೊಬ್ಬರಿಗೆ ಹೇಳೋರೆ, ನಾನು ಬೇರೆ ಯಾರು ಯಾರು ಆಗಿದೆ ಗೊತ್ತಿಲ್ಲ, ಹೇಳ್ತಿಲ್ಲ, ಹೇಳಿಲ್ಲ. ನಿರೀಕ್ಷೆ ಎಷ್ಟಿದೆ ಸರ್ ಅಲ್ಪಸಂಖ್ಯಾತ ಕೊಡೋದು ಜಮೀರ್ ಅಹಮದ್ ಜೊತೆಗೆ ಜೆ ಡಿ ಎಸ್? ಮೋಸ್ಟ್ ಪ್ರಾಬ್ಲಿ ಖಾದರ್ದು ಆಗ್ಬೋದು, ಖಾದರ್ದು ಆಗ್ಬೋದು, ಇಬ್ರದ್ದು ಮಾಡ್ಬೋದು. ಇಬ್ರು ಜೆ ಡಿ ಎಸ್ ಕಡೆಯಿಂದ ಯಾರಾಗ್ತಾರೆ? ಇನ್ನು ಜೆ ಡಿ ಎಸ್ ಕಡೆಯಿಂದ ಗೊತ್ತಿಲ್ಲ. ಒಟ್ಟು ಇಬ್ರು ಸಚಿವರಂತೂ ಆಗ್ಬೋದು, ಆಗ್ಬೋದು, ನನ್ನಂತೂ ಕ್ಲಿಯರ್ ಮಾಡಿದ್ದಾರೆ ಖಾದರ್ದು ಆಗ್ಬೋದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಓಕೆ, ಇನ್ನೊಂದು ಸುದ್ದಿ ಕೂಡ ಬರ್ತಾ ಇದೆ, ಅದೇನಂತಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಅವರು ನೇಮಕ ಆಗ್ತಾರೆ ಅನ್ನೋಂಥವ ಮಾಹಿತಿಗಳು ಕೂಡ ಬರ್ತಾ ಇದೆ, ಅದನ್ನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಇನ್ನು ಜೆ ಡಿ ಎಸ್ನಿಂದ ಸಂಪುಟಕ್ಕೆ ಸೇರ್ತಿರೋರು ಯಾರು ಅಂತ ನೋಡೋಣ ಬನ್ನಿ. 9 ಶಾಸಕರು ಈ ಬಾರಿ ಜೆ ಡಿ ಎಸ್ನಿಂದ ಮಂತ್ರಿಗಳಾಗ್ತಾರೆ, ಅವರು ಯಾರ್ಯಾರು, ಎಲ್ಲಿಂದ ಗೆದ್ದು ಬಂದಿದ್ದಾರೆ? ಒಂದು ಎಚ್ ಡಿ ರೇವಣ್ಣ ಹೊಳೆ ನರಸೀಪುರದಿಂದ ಗೆದ್ದು ಬಂದಂಥವರು, ಸಿ ಎಸ್ ಪುಟ್ಟರಾಜು, ಸಾರಾ ಮಹೇಶ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು, ಇನ್ನು ವೆಂಕಟರಾವ್ ನಾಡಗೌಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು, ಕುರುಬ ಸಮುದಾಯಕ್ಕೆ ಸೇರಿದಂಥ ಬಂಡೆಪ್ಪ ಕಾಶಂಪೂರ್, ಇನ್ನು ದಲಿತ ಸಮುದಾಯದ ಎಚ್ ಕೆ ಕುಮಾರಸ್ವಾಮಿ ಹಾಗೂ ಎನ್ ಮಹೇಶ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಶಿರಾದಿಂದ ಗೆದ್ದು ಬಂದಿದ್ದರು ಬಿ ಸತ್ಯನಾರಾಯಣ, ಅವರು ಕೂಡ ಸಚಿವರಾಗುವಂಥ ಸಾಧ್ಯತೆ ಇದೆ. ಒಕ್ಕಲಿಗ ಸಮುದಾಯದ ಎಚ್ ಡಿ ರೇವಣ್ಣ ಹಾಗೂ ಜಿ ಟಿ ದೇವೇಗೌಡ, ಅದೇ ಒಕ್ಕಲಿಗ ಸಮುದಾಯದ ಸಿ ಎಸ್ ಪುಟ್ಟರಾಜು ಹಾಗೂ ಸಾರಾ ಮಹೇಶ್, ಇನ್ನು ವೆಂಕಟರಾವ್ ನಾಡಗೌಡ, ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಎಸ್ ವೀಕ್ಷಕರೇ, ನಾನು ಈಗಷ್ಟೇ ಹೇಳಿದೆ, ದಿನೇಶ್ ಗುಂಡೂರಾವ್ ಅವರಿಗೆ ಒಲಿದು ಬಂದಿದೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಕಾರ್ಯಾಧ್ಯಕ್ಷರಾಗಿದ್ದರು ಕೂಡ ಹಾಲಿ ಅಧ್ಯಕ್ಷ ಪರಮೇಶ್ವರ್ ಬದಲಾವಣೆಗೆ ಹೈಕಮಾಂಡ್ ಚಿಂತನೆ. ಎಸ್, 8 ಕಾಲ ಅವರು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಕಳೆದ ಬಾರಿ ಕೂಡ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಈಗ ಆ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾಗಿದ್ದರು ದಿನೇಶ್ ಗುಂಡೂರಾವ್. ದಿನೇಶ್ ಗುಂಡೂರಾವ್ ಸತತ 5 ಬಾರಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಗೆದ್ದು ಬಂದಿದ್ದರು ದಿನೇಶ್ ಗುಂಡೂರಾವ್. ದಿನೇಶ್ ಗುಂಡೂರಾವ್ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಪುತ್ರ ಕೂಡ. ಬಹಳ ಮುಖ್ಯವಾಗಿ ಈ ಹಿಂದೆ ಕೂಡ ಅವರು ರಾಜ್ಯ ಸಚಿವರಾಗಿದ್ದರು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದರು. ತದನಂತರ ಅವರನ್ನು ಅದರಿಂದ ಹೊರಗಿಟ್ಟು ರಮೇಶ್ ಕುಮಾರ್ ಅವರನ್ನು, ಬ್ರಾಹ್ಮಣ ಕೋಟಾದಡಿಯಲ್ಲಿ ರಮೇಶ್ ಕುಮಾರ್ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ನಂತರ ಅವರು ಕಾರ್ಯಾಧ್ಯಕ್ಷರಾಗಿ ಮುಂದುವರೆದರು. ನಿನ್ನೆ ರಾತ್ರಿ ರಾಹುಲ್ ಗಾಂಧಿ ಜೊತೆ ನಡೆದ ಚರ್ಚೆಯಲ್ಲಿ ದಿನೇಶ್ ಹೆಸರು ಪ್ರಸ್ತಾಪ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಇದು ಒಂದು ಮಹತ್ತರ ಬದಲಾವಣೆ, ಯಾಕೆಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಹೆಸರುಗಳು ಕೇಳಿ ಬಂದಿತ್ತು. ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂದಿತ್ತು. ಹಾಲಿ ಅಧ್ಯಕ್ಷ ಪರಮೇಶ್ವರ್ ಬದಲಾವಣೆಗೆ ಹೈಕಮಾಂಡ್ ಚಿಂತನೆ. ಇದರಲ್ಲಿ ಬಹಳ ಆಶ್ಚರ್ಯ ಪಡುವಂಥದ್ದೇನಿಲ್ಲ, ಆಲ್ರೆಡಿ ಪರಮೇಶ್ವರ್ ಅವರು ಕೂಡ ಅದನ್ನು ಒಪ್ಕೊಂಡಿದ್ದರು. ಅವರು ಡಿ ಸಿ ಎಂ ಆಗಿದ್ದಾರೆ ಆಲ್ರೆಡಿ. ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿರುವ ದಿನೇಶ್ ಗುಂಡೂರಾವ್ ಅವರ ನೇಮಕ ಸಾಧ್ಯತೆ. ನಿನ್ನೆ ರಾಹುಲ್ ಗಾಂಧಿ, ಎಐಸಿಸಿ ಪ್ರೆಸಿಡೆಂಟ್ ರಾಹುಲ್ ಗಾಂಧಿ ಅವರ ಮಾತುಕತೆ ವೇಳೆ ಈ ಮಾಹಿತಿ ಹೊರಬಂದಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವರ ಜೊತೆ ನಡೆದ ಚರ್ಚೆಯಲ್ಲಿ ದಿನೇಶ್ ಗುಂಡೂರಾವ್ ಅವರ ಹೆಸರು ಪ್ರಸ್ತಾಪ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ದಿನೇಶ್ ಗುಂಡೂರಾವ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗುವಂಥ ಸಾಧ್ಯತೆ ಇದೆ. ಬಹುಶಃ ಸಾಕಷ್ಟು ದೊಡ್ಡ ರೀತಿಯಲ್ಲಿ ಇದಕ್ಕೆ ಲಾಬಿಗಳು ಕೂಡ ನಡೆದಾ ಇತ್ತು. ಒಂದು ಕಡೆ ಆರ್ ವಿ ದೇಶಪಾಂಡೆ, ಮುನಿಯಪ್ಪ ಅವರು ಕೂಡ ಕೇಳ್ತಾ ಇದ್ರು. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಚುನಾವಣೆ ಮುಗಿದ ನಂತರ ಈ ಅಧ್ಯಕ್ಷ ಸ್ಥಾನ ಯಾರಿಗೂ ಬೇಕಾಗಿರುವುದಿಲ್ಲ. ಚುನಾವಣೆಗಿಂತ ಮೊದಲು ಈ ಅಧ್ಯಕ್ಷ ಸ್ಥಾನ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಟಿಕೆಟ್ ಯಾರಿಗೆ ಫೈನಲ್ ಮಾಡಬೇಕು ಅನ್ನುವಂಥದ್ದು ಅಧಿಕಾರ ಕೂಡ ಬಹಳಷ್ಟು ದೊಡ್ಡ ಅಧಿಕಾರ ಅವರಿಗೆ ಇರುತ್ತೆ. ಯಾಕಂದರೆ ತಮ್ಮ ಪ್ರಭಾವವನ್ನು ಕೂಡ ಬಳಸಿ ತಮ್ಮ ಅನುಯಾಯಿಗಳಿಗೆ, ತಮ್ಮ ಫಾಲೋವರ್ಸ್ಗಳಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಒಂದು ದೊಡ್ಡ ಅಧಿಕಾರ ಅವರಿಗಿರುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಅಂತಂದರೆ. ಅದು ಯಾವುದೇ ಅಧ್ಯಕ್ಷ ಸ್ಥಾನ ಇರ್ಬೋದು, ಒಂದು ದೊಡ್ಡ ರೀತಿಯಲ್ಲಿ ಅದಕ್ಕೊಂದು ಅವಕಾಶ ಇರುತ್ತೆ.
ಸೊ ಹಾಗಾಗಿ ಈಗ ಪರಮೇಶ್ವರ್ ಈ ಹಿಂದೆ ಅಧ್ಯಕ್ಷರಾಗಿದ್ದರು, 8 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು. ವೀಕ್ಷಕರ ನೆನಪಿರಲಿ, ಅದಕ್ಕಿಂತ ಮೊದಲು ಆರ್ ವಿ ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದರು, ಅವರ ಕಾಲಾವಧಿಯಲ್ಲೇ ಈ ಪಾದಯಾತ್ರೆ ಕೂಡ ನಡೆದಿತ್ತು. ಹಾಗಾಗಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದರು. ಒಂದು ವೇಳೆ ಸಚಿವ ಸ್ಥಾನ ಸಿಗೋದಿಲ್ಲ ಅಂತಂದರೆ ನನಗೆ ಅವಕಾಶ ಕೊಡಿ, ಮತ್ತೊಮ್ಮೆ KPCC ಅಧ್ಯಕ್ಷನಾಗ್ತೇನೆ ಅಂತೇಳಿ ಆರ್ ವಿ ದೇಶಪಾಂಡೆ ಕೇಳಿದರು. ಬಟ್ ಆರ್ ವಿ ದೇಶಪಾಂಡೆಗೆ ಮತ್ತೊಮ್ಮೆ ಸಚಿವನಾಗುವಂಥ ಸಾಧ್ಯತೆಗಳು, ಸಚಿವರಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ಮೇಲ್ವರ್ಗಕ್ಕೆ ರಾಜಕೀಯ ಲೆಕ್ಕಾಚಾರದಲ್ಲಿ ಮೇಲ್ವರ್ಗ ಅಂತ ಹೇಳಿದ್ರೆ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು, ಲಿಂಗಾಯತ್ ಸಮುದಾಯಕ್ಕೆ ಸೇರಿದಂಥವ್ರು. ಸೊ ಮೇಲ್ವರ್ಗಕ್ಕೆ ಸೇರಿದಂತಹ ದಿನೇಶ್ ಗುಂಡೂರಾವ್ ಅವರನ್ನ KPCC ಕಾರ್ಯಾಧ್ಯಕ್ಷರನ್ನಾಗಿ ಮಾಡುವ ಮುಖಾಂತರ ಒಂದು ಅದ್ಭುತವಾದಂಥ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಬಹುಶಃ ಕಾಂಗ್ರೆಸ್ ಮಾಡ್ತಾ ಇರಬಹುದು. ಯಾಕಂತಂದ್ರೆ JDSನ ನಾಯಕರಾಗಿರುವಂತಹ, ಅಂದರೆ CM ಆಗಿರುವಂತಹ, ಮುಖ್ಯಮಂತ್ರಿ ಆಗಿರುವಂಥ ಕುಮಾರಸ್ವಾಮಿ ಅವರು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಾರೆ. ಇನ್ನು DCM ಆಗಿ ಕಾಂಗ್ರೆಸ್ನಿಂದ ಪರಮೇಶ್ವರ್ ಅವರು ದಲಿತ ಸಮುದಾಯಕ್ಕೆ ಸೇರಿರ್ತಾರೆ. ಇನ್ನು ಅನೇಕ ಸಚಿವ ಸ್ಥಾನಗಳು ಅದು ಜಾತಿ ಸಮುದಾಯದ ಪ್ರಾದೇಶಿಕವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುತ್ತೆ. ಸೊ ಹಾಗಾಗಿ ಯಾವ ರೀತಿಯ ಸಂದೇಶಗಳು ರವಾನೆ ಆಗ್ತಾ ಇದೆ, ಬನ್ನಿ ಅದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡೋಣ. ಎಸ್ ವೀಕ್ಷಕರೇ, ಈಗ ನಮ್ಮ ಅತಿಥಿಗಳನ್ನು ಪರಿಚಯಿಸೋಣ. ಪ್ರಕಾಶ್ ಅವರು ಜಾಯ್ನ್ ಆಗಿದ್ದಾರೆ BJPಯಿಂದ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಾಗೇಂದ್ರ ಪ್ರಸಾದ್ JDSನಿಂದ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಕಾಂಗ್ರೆಸ್ನಿಂದ ಕೆಲವು ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಎಸ್ ಅತಿಥಿಗಳನ್ನು ಪರಿಚಯ ಮಾಡಿದರೆ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದಂತರ ಹಲವಾರು ಪ್ರಶ್ನೆಗಳಿದೆ, ಬಹುಶಃ ಪ್ರಕಾಶ್ ಅವರಿಗೆ ಕೇಳಬೇಕು, ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ಅಂತೇಳಿ ಹೇಳ್ತೀನಿ ಬ್ರೇಕ್ ಆದಮೇಲೆ.